ಬರೀ ತೆಪ್ಪು ಥರ ಅಥವಾ ಬೋಟ್ ಸಣ್ಣ ಬೋಟುಗಳಿಗೆ ಈ ಮೋಟರ್ ಸೈಕಲ್ ಎಲ್ಲ ಇತ್ತು ಹೀರೋ ಹೊಂಡಾ ಇಂಥದ್ದೆಲ್ಲ ಆವಾಗೆಲ್ಲ ಬೆಂಗಳೂರಲ್ಲಿ ತುಂಬ ಆ ಥರದ್ದು ವೆಹಿಕಲ್ಗಳು ಕಳ್ತನ ಟೂ ವೀಲರ್ಸ್ ಕಳ್ತನ ಆಗ್ತಾಯಿತ್ತು ಅದರ ಇಂಜಿನ್ ಹಾಕ್ಕೊಂಡು ಬರ್ತಾಯಿದ್ರು ಅವರು ತಮಿಳ್ನಾಡಿಂದ ಅವರಿಗೆ ಡೀಸೆಲ್ಲು ಪೆಟ್ರೋಲು ಕಾಫಿ ಪುಡಿ ಹಾಲಿನ ಪುಡಿ ಇದೆಲ್ಲ ಸಪ್ಲೈ ಆಗ್ತಾಯಿತ್ತು ಅವರಿಗೆ ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಪೊಲೀಸ್ ವ್ಯವಸ್ಥೆಯಲ್ಲಿ ತನಿಖೆ ಅನ್ನೋದಿದೆಯಲ್ಲ ಅಂದರೆ ಇನ್ವೆಸ್ಟಿಗೇಷನ್ ಬಹಳ ಮುಖ್ಯವಾದದ್ದು ನಮ್ಮ ದೇಶದ ಇತಿಹಾಸದ ಬಹುದೊಡ್ಡ ತನಿಖೆ ಮತ್ತು ವ್ಯವಸ್ಥಿತ ತನಿಖೆ ತಾಂತ್ರಿಕವಾಗಿ ಬಹಳ ಶ್ರೀಮಂತವಾದ ತನಿಖೆ ಆಮೇಲೆ ಇಡೀ ದೇಶದ ಎಲ್ಲ ತನಿಖಾ ಸಂಸ್ಥೆಗಳು ಪೊಲೀಸರು ಮಾಧ್ಯಮದವರು ಟೆಲಿಫೋನ್ ಎಕ್ಸ್ಚೇಂಜ್ನವರು ಆಮೇಲೆ ನೌಕಾದಳ ಸೇನಾದಳ ಪೊಲೀಸು ಮತ್ತು ಸಿ ಬಿ ಐ ಇದೆಲ್ಲ ಕೂಡಿ ಮಾಡಿದಂಥ ತನಿಖೆ ದೇಶದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆಯ ಪ್ರಕರಣದ ಪತ್ತೆಗಾರಿಕೆ ಯಾಕೆ ನಾನು ಹೇಳ್ತೀನಿ ಅಂದರೆ ಈ ದೇಶದ ಮಾಜಿ ಪ್ರಧಾನಿ ಆಗಿದ್ದರು ಅವರು ಆವಾಗ ಅವ್ರನ್ನ ಹತ್ಯೆ ಮಾಡಿದಾಗ ಎಲ್ ಟಿ ಟಿ ಅವರು ಹತ್ಯೆ ಮಾಡಿದ್ದು ಅಂಥೇಳಿ ಅದು ಕೂಡಲೇ ಗೊತ್ತಾಗೋಯ್ತದು ಎಲ್ ಟಿ ಟಿಯ ಅವರು ಮಾನವ ಬಾಂಬನ್ನು ಸ್ಫೋಟ ಮಾಡಿ ಶ್ರೀಪೆರಂಬದೂರ ತಮಿಳ್ನಾಡಿನಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆಯನ್ನು ಮಾಡ್ತಾರೆ ಹತ್ಯೆ ಮಾಡಿದ ಮೇಲೆ ಇದು ಇಡೀ ಪ್ರಪಂಚವನ್ನು ಅಲುಗಾಡಿಸ್ಬಿಡುತ್ತೆ ಈ ಘಟನೆ ಬರೀ ದೇಶ ಅಲ್ಲ ಇಡೀ ಪ್ರಪಂಚವನ್ನು ಅಲುಗಾಡಿಸ್ಬಿಡುತ್ತೆ ಮಾನವ ಬಾಂಬ್ ಆತ್ಮಹತ್ಯಾ ದಳದವರು ಮಾಡಿದಂಥ ಪ್ರಮುಖ ಘಟನೆ ಇದು ಇದರ ತನಿಖೆ ಹೇಗೆ ಪ್ರಾರಂಭ ಮಾಡಬೇಕು ತಮಿಳ್ನಾಡು ಪೊಲೀಸರು ಮಾಡಬೇಕಾ ಅಥವಾ ತಮಿಳ್ನಾಡಿನ ಸಿ ಐ ಡಿ ವಿಭಾಗ ಮಾಡಬೇಕಾ ಇದೆಲ್ಲ ಆಗಬೇಕಾದ್ರೆ ಈ ತನಿಖೆಯ ಉಸ್ತುವಾರಿಯನ್ನು ಕೇಂದ್ರ ಸರ್ಕಾರ ಸಿ ಬಿ ಐಗೆ ವಹಿಸುತ್ತೆ ಸಿ ಬಿ ಐಗೆ ವಹಿಸ್ಬಿಟ್ಟು ಬರೀ ಸಿ ಬಿ ಐಗೆ ಕೊಡೋದಿಲ್ಲ ಇದು ಸಿ ಬಿ ಐಲಿ ಒಂದು ವಿಶೇಷ ದಳವನ್ನು ರಚನೆ ಮಾಡ್ತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಎಸ್ ಐ ಟಿ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದಕ್ಕೆ ಕರ್ನಾಟಕದ ಕೇಡರ್ನ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಿ ಆರ್ ಕಾರ್ತಿಕೇಯನವರನ್ನು ನೇಮಕ ಮಾಡುತ್ತೆ ಅವರು ಆವಾಗ ಕೇಂದ್ರ ಸರ್ಕಾರದ ಸೇವೆಯಲ್ಲಿದ್ದರು ಅವರು ಕರ್ನಾಟಕದ ಕೇಡರ್ ಅಧಿಕಾರಿ ಅವರು ಇದು ಎಲ್ ಟಿ ಟಿ ಅವ್ರ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ದಾರೆ ಎಲ್ ಟಿ ಟಿಯ ಅವರ ಸಂಚು ಅವರ ಏನು ದ್ವೇಷ ಸಾಧನೆ ಹಾಗೆ ಇದನ್ನೆಲ್ಲವೂ ಬೇರೆ ಬೇರೆ ವಿಭಿನ್ನ ಮಾಧ್ಯಮಗಳಲ್ಲಿ ಬಂದಿದೆ ಆದರೆ ಈ ತನಿಖೆ ವಿಚಾರದಲ್ಲಿ ನಾನು ಒಬ್ಬ ಪಾತ್ರಧಾರಿ ಆಗಿರೋದರಿಂದ ಈ ತನಿಖೆ ಅಂಶವನ್ನು ನಾನು ಮಾತಾಡೋಕ್ಕೆ ಇಚ್ಛೆಪಡ್ತೇನೆ ನೋಡಿ ಆ ರಾಜೀವ್ ಗಾಂಧಿಯವರ ಹತ್ಯೆ ಆದ ನಂತರ ಛಿದ್ರ ಛಿದ್ರವಾದ ಬಾಡಿ ಈ ಆ ಶವದ ಎಲ್ಲ ಇದನ್ನು ಕೂಡಾಕಿದಾಗ ದೇಶಕ್ಕೆ ದೇಶವೇ ಮರುಗ್ಬಿಡ್ತು ಇಂಥ ಒಬ್ಬ ನಾಯಕನಿಗೆ ಈ ಥರ ಆಗಬಾರ್ದಿತ್ತು ಅಂತ ಆಮೇಲೆ ಯಾವಾಗ ಗುಲ್ಲುಗಳು ಹತ್ಕೊಳ್ಳೋದಿದೆ ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಇದು ಅದು ಅಂತ ಎಲ್ ಟಿ ಟಿ ಅವರು ಅಂತೇಳಿ ಸಾಬೀತಾದ ಮೇಲೆ ವಿಶೇಷ ತನಿಖಾ ದಳ ತನಿಖೆ ಪ್ರಾರಂಭ ಮಾಡುತ್ತೆ ಆಗ ಅವರಿಗೆ ಆ ತಮಿಳ್ನಾಡಲ್ಲಿ ಕೆಲವು ಮಾಹಿತಿಗಳು ಸಿಗೋಕ್ಕೆ ಶುರು ಆಗುತ್ತೆ ಅದು ಮಾಡಿದವನು ಒಬ್ಬ ಶಿವರಸನ್ ಅಂತ ಶ್ರೀಲಂಕಾದ ಅವನಿಗೊಂದು ಕಣ್ಣಿಲ್ಲ ಅವನು ಎಲ್ ಟಿ ಟಿಯ ಮೇಜರ್ ಕೇಡರ್ ಅವನು ಎಲ್ ಟಿ ಟಿಯ ಏನು ಆ ಪ್ರಭಾಕರನ್ ಇದ್ದಾನೆ ಪ್ರಭಾಕರನ್ ಆ ನಂತರ ದ ಕೇಡರ್ ಆತ ಆಮೇಲೆ ಅವರುಗಳೆಲ್ಲ ಹೇಗೆ ಅಂದರೆ ಕತ್ತಿಗೆ ಒಂದು ಸೈನೈಡ್ನ ಕ್ಯಾಪ್ಸೂಲ್ ಹಾಕ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಸಿಕ್ಕಿ ಬೀಳಲ್ಲ ಸಿಕ್ಕಿ ಬೀಳಿ ನಿನ್ನ ಸಿಕ್ಕಿ ಬೀಳ್ತಾರೆ ಅಂದಾಗ ಕ್ಯಾಪ್ಸೂಲ್ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ ಅಂಥ ಕಮಿಟೆಡ್ ಉಗ್ರಗಾಮಿಗಳು ಅವರೆಲ್ಲ ಈ ಭಯೋತ್ಪಾದನೆ ಬಹುಶಃ ಇಷ್ಟು ಕ್ರೂರವಾಗಿ ಪ್ರಾರಂಭ ಆಗಿದ್ದು ಅವರಿಂದನೇ ಅಂತ ಕಾಣುತ್ತೆ ಮಾನವ ಬಾಂಬು ಇದನ್ನೆಲ್ಲ ಉಪಯೋಗಿಸೋಕ್ಕೆ ಶುರು ಮಾಡಿದವರು ಈ ತನಿಖೆ ಎಲ್ ಟಿ ಟಿಯ ಶಿವರಸನ್ನು ಮತ್ತು ಶುಭಾ ಅನ್ನೋ ಒಬ್ಬಳು ಅವಳು ಇದು ಇದು ಮಾಡಿದ್ಲು ಆಮೇಲೆ ಈ ಥರದವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಆವಾಗ ಮಾಹಿತಿಯೆಲ್ಲ ಬಂತು ಧನು ಅಂಥೇಳಿ ಹಾರ ಹಾಕೋಕ್ಕೋಗಿ ಆಕೆ ತನ್ನಂತಾನೇ ಸ್ಫೋಟಿಸ್ಕೊಂಬಿಟ್ಟು ಎಲ್ಲರನ್ನು ಸುತ್ತಮುತ್ತ ಇದ್ದವ್ರನ್ನೆಲ್ಲ ಒಂದಷ್ಟು ಜನ ಅದರೊಳಗೆ ಮೃತಪಡ್ತಾರೆ ಭಾಳ ದೊಡ್ಡ ತನಿಖಾ ತಂಡ ಅಂದರೆ ತುಂಬ
ಮುತುವರ್ಜಿಯಿಂದ ತನಿಖೆ ಅದಕ್ಕೆ ಹಿರಿಯ ಅಧಿಕಾರಿ ಕಾರ್ತಿಕೇಯನ್ ಅವರು ನೇತೃತ್ವ ವಹಿಸ್ಕೊಂತಾರೆ ಆಮೇಲೆ ಈ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕಡೆ ಇಂತಿಂತವನು ಅಂತ ಗೊತ್ತಾಗ್ಬಿಡುತ್ತೆ ಆಗ ಇಡೀ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಅಥವಾ ಈ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ ಟಿ ಶಿವರಸನ್ನ ಒಂದು ಛಾಯಾಚಿತ್ರವನ್ನು ಏನು ಬಿತ್ತರ ಮಾಡ್ತಾನೇ ಇರ್ತಾರೆ ಓ ಅವನು ಒಂದು ಕಣ್ಣಿದೆ ಅವನಿಗೆ ಈ ಥರ ಇರುತ್ತೆ ಈ ಥರ ಅವ್ರದ್ದೆಲ್ಲ ಇವರು ಅವ್ರ ಹತ್ರ ವೆಪನ್ ಇದೆ ಎಲ್ಲ ಎಸ್ಕೇಪ್ ಆಗಿದ್ದಾರೆ ಅಂತ ಇದು ಒಂದು ಹಂತಕ್ಕೆ ನಿಂತು ಬಿಡುತ್ತೆ ತನಿಖೆ ತನಿಖೆ ನಿಂತಾಗ ಈ ಮುತ್ತತ್ತಿ ಹತ್ರ ಒಂದು ಘಟನೆ ನಡೆಯುತ್ತೆ ಮುತ್ತತ್ತಿ ಹತ್ರ ಯಾರೋ ಬಂದಿದ್ದಾರೆ ಅವರು ದರೋಡೆಕೋರರಿದ್ದಾರೆ ಅಂಥೇಳಿ ಆ ಸುತ್ತಮುತ್ತಲಿನ ಹಳ್ಳಿಯವರು ಮಾಹಿತಿ ಕೊಟ್ಬಿಡ್ತಾರೆ ಪೊಲೀಸ್ನವ್ರಿಗೆ ಆಗ ಸಿ ಕೆ ನಾಗರಾಜ್ ಅಂಥೇಳಿ ಅಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಾರೆ ಅವರು ಮತ್ತು ಮುತ್ತುರಾಯ ಅಂಥೇಳಿ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಮುತ್ತುರಾಯ ಅವರು ಇವ್ರಿಗೆ ಈ ಮಾಹಿತಿ ಬರುತ್ತೆ ಮಾಹಿತಿ ಬಂದಾಗ ಅವರು ಅಲ್ಲಿಗೆ ದಾಳಿ ಮಾಡ್ತಾರೆ ಆ ದರೋಡೆಕೋರರ ತಂಡಕ್ಕೆ ದಂಡದ ಮೇಲೆ ದಾಳಿ ದಾಳಿ ಮಾಡಿದಾಗ ಅದರೊಳಗೆ ಕೆಲವರಿಗೆ ಕೆಲವರು ಸೈನೈಡ್ ಕ್ಯಾಪ್ಸುಲ್ಸ್ ನುಂಗ್ಬಿಡ್ತಾರೆ ಇವರಿಗೆ ಬಹಳ ಆಶ್ಚರ್ಯ ಮತ್ತು ಇದು ಅದೇನು ಇದು ದಿಗ್ಭ್ರಮೆ ಆಗಿಬಿಡುತ್ತೆ ಆಗ್ಬಿಟ್ಟು ಅವರೆಲ್ಲ ಮಾಡಿದಾಗ ಒಂದಷ್ಟು ಜನನ ಕೆಲವರು ಸತ್ತೋಗ್ತಾರೆ ಕೆಲವ್ರನ್ನ ಬದುಕಿಸಿ ಅವರು ಬೆಂಗಳೂರಿಗೆ ಚಿಕಿತ್ಸೆಗೆ ಕಳಿಸ್ತಾರೆ ಕಳಿಸುವಾಗೆಲ್ಲ ಮಾಡಬೇಕಾದ್ರೆ ಅಲ್ಲಿ ಒಂದು ಜೋಬಲ್ಲಿ ಒಂದು ಸಣ್ಣ ಚೀಟಿ ಇಟ್ಕೊಂಡಿರ್ತಾನೆ ಒಬ್ಬ ಸತ್ತೋಗಿರೋನ ಹತ್ರ ಆ ಚೀಟಿಲಿ ಆಂಜನಪ್ಪ ಕೋಣನ ಕುಂಟೆ ಅಂತ ಇರುತ್ತೆ ಅಷ್ಟೆ ಆ ಜೋಬಲ್ಲಿ ಒಂದು ಚೀಟಿ ಇದನ್ನು ಈ ಅವರು ಈ ಅವ್ರನ್ನೆಲ್ಲ ಶಿಫ್ಟ್ ಮಾಡಿದಾಗ ಬೆಂಗಳೂರಿಗೆ ಚಿಕಿತ್ಸೆಗೆ ಶಿಫ್ಟ್ ಮಾಡಿದಾಗ ಅದರೊಳಗೆ ದೃಢಪಟ್ಟುಬಿಡ್ತಾರೆ ಇವರೆಲ್ಲ ಎಲ್ ಟಿ ಟಿ ಕೇಡರ್ಸ್ ಅಂತ ಎಲ್ ಟಿ ಟಿ ಅವರು ಅಂತೇಳಿ ಅವರೆಲ್ಲ ಒಪ್ಕೊತಾರೆ ನಾವೆಲ್ಲ ಆಮೇಲೆ ಈ ಸುಯಿಸೈಡಲ್ ಟೆಂಡೆ ಇದ್ದಿದ್ದ ಅವ್ರಿಗೆ ಒಬ್ಬರಿಗೇನೆ ಆಗ ಆಮೇಲೆ ಸೈನೈಡ್ ಕ್ಯಾಪ್ಸುಲ್ಸ್ ನುಂಗ್ತಾ ಇದ್ದಿದ್ದೆ ಅವರು ಇದು ಗೊತ್ತಾದ ತಕ್ಷಣ ಓ ಎಲ್ ಟಿ ಟಿ ಅವರು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾಗುತ್ತೆ ಆಮೇಲೆ ಇವ್ರನ್ನ ಈತನ ಜೋಬಲ್ಲಿ ಸತ್ತವನ ಜೋಬಲ್ಲಿ ಒಂದು ಸಣ್ಣ ಚೀಟಿ ಸಿಕ್ಕಿರುತ್ತೆ ಆಂಜನಪ್ಪ ಕೋಣನ ಕುಂಟೆ ಅಂತ ಇದು ಇನ್ನೂ ದೊಡ್ಡ ಇದು ಬೆಂಗಳೂರಿಗೆ ಬಂದಿದ್ದಾರೆ ಅಂಥೇಳಿ ಆಗ್ಬಿಡುತ್ತೆ ಈ ಬೆಂಗಳೂರಿನ ವಿಳಾಸ ಕೊಟ್ಟಿದ್ದಾರೆ ಅಂದಾಗ ಈ ಇಡೀ ಪೊಲೀಸ್ ವ್ಯವಸ್ಥೆ ಒಂದ್ಸಲ ಬೆಚ್ಚಿ ಬಿದ್ದುಬಿಡುತ್ತೆ ಆಗ ಅವ್ರನ್ನ ಯಾಕೆ ಹೇಳ್ತೀನಿ ಅಂದರೆ ನೋಡಿ ಅಲ್ಲಿ ಶ್ರೀಲಂಕಾದಲ್ಲಿ ಸರ್ಕಾರದ ವಿರುದ್ಧ ಇವರು ತಮಿಳು ಉಗ್ರಗಾಮಿಗಳು ಹೋರಾಟ ಮಾಡ್ತಾಯಿದ್ರು ಅಲ್ಲಿ ಈ ಗೆರಿಲ್ಲಾ ಮಾದರಿಯ ಯುದ್ಧ ಇವರಿಗೆ ಶಸ್ತ್ರಾಸ್ತ್ರಗಳ ಮಹಾಪೂರ್ವ ಇವ್ರ ಹತ್ರ ಇತ್ತು ಎಲ್ ಟಿ ಟಿ ಹತ್ರ ಆಮೇಲೆ ಇವರು ಎಂಥ ಉಗ್ರಗಾಮಿಗಳು ಅಂದರೆ ಮಾನವ ಬಾಂಬುಗಳನ್ನು ಕಟ್ಕೊಂಡು ಬಾಂಬುಗಳನ್ನು ಕಟ್ಕೊಂಡು ಸ್ಫೋಟಿಸ್ಕೊಂಡು ಅಟ್ಯಾಕ್ ಮಾಡ್ತಾಯಿದ್ರು ಅಲ್ಲೂ ಆಗಿದೆ ನಮ್ಮ ದೇಶದಲ್ಲೂ ಆಯ್ತಲ್ಲ ಅಲ್ಲಿ ನಮ್ಮ ಇದು ಈ ಸೇನೆ ಮತ್ತು ಉಗ್ರಗಾಮಿಗಳ ನಡುವೆ ಈ ಕಾದಾಟದಲ್ಲಿ ಈ ಉಗ್ರಗಾಮಿಗಳು ಗಾಯಾಳುಗಳಾಗ್ತಾಯಿದ್ರು ಅವರಿಗೆ ಶ್ರೀಲಂಕಾದಲ್ಲೆಲ್ಲೂ ಚಿಕಿತ್ಸೆ ಪಡೆಯೋಕ್ಕಾಗ್ತಾ ಇರಲಿಲ್ಲ ಶ್ರೀಲಂಕಾದಿಂದ ಅವ್ರು ತಮಿಳ್ನಾಡಿನ ಕೋಸ್ಟಲ್ ಇದಕ್ಕೆ ಬರ್ತಾಯಿದ್ರು ಅವರು ಸ್ಪೀಡ್ ಬೋಟುಗಳಲ್ಲಿ ಬರ್ತಾಯಿದ್ರು ಸಮುದ್ರದಲ್ಲಿ ಸಮುದ್ರದಲ್ಲಿ ಸ್ಪೀಡ್ ಬೋಟುಗಳಲ್ಲಿ ಬರೋದು ಇದೆಯಲ್ಲ ಅದು ನಿಮಗೆ ಭಾಳ ಜನಕ್ಕೆ ಅಂದರೆ ಸ್ಪೀಡ್ ಬೋಟ್ ಅಂದರೆ ಮೆಕನೈಸ್ಡ್ ಬೋಟ್ ಇರುತ್ತೆ ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತ ಕಲ್ಪನೆ ಬರುತ್ತೆ ಅಲ್ಲವೇ ಅಲ್ಲ ಅದಕ್ಕೆ ಈ ಬರೀ ತೆಪ್ಪು ಥರ ಅಥವಾ ಬೋಟ್ ಸಣ್ಣ ಬೋಟುಗಳಿಗೆ ಈ ಆವಾಗ ಈ ಮೋಟ್ರ್ ಸೈಕಲ್ ಎಲ್ಲ ಇತ್ತು ಹೀರೋ ಹೊಂಡಾ ಇಂಥದ್ದೆಲ್ಲ ಆವಾಗೆಲ್ಲ ಬೆಂಗಳೂರಲ್ಲಿ ತುಂಬ ಆ ಥರದ್ದು ವೆಹಿಕಲ್ಗಳು ಕಳ್ತನ ಟೂ ವೀಲರ್ಸ್ ಕಳ್ತನ ಆಗ್ತಾಯಿತ್ತು ಅದರ ಇಂಜಿನ್ ಹಾಕ್ಕೊಂಡು ಬರ್ತಾಯಿದ್ರು ಅವರು ಇಲ್ಲಿಂದ ಅವರಿಗೆ ತಮಿಳ್ನಾಡಿಂದ ಅವರಿಗೆ ಡೀಸೆಲ್ಲು ಪೆಟ್ರೋಲು ಈ ಕಾಫಿ ಪುಡಿ ಹಾಲಿನ ಪುಡಿ ಇದೆಲ್ಲ ಸಪ್ಲೈ ಆಗ್ತಾಯಿತ್ತು ಅವರಿಗೆ ಇಲ್ಲಿ ಅವರ ನೆಟ್ವರ್ಕ್ ಇತ್ತಲ್ಲ ಆಮೇಲೆ ಅವರ ಸಿಂಪತೈಸರ್ಸ್ ಇಲ್ಲಿ ತುಂಬ ಜನ ಇದ್ದರು ಕರ್ನಾಟಕದಲ್ಲಿದ್ದರು ಕರ್ನಾಟಕದಲ್ಲಿದ್ದರು ತಮಿಳ್ನಾಡಲ್ಲಿದ್ದರು ಅವರು ಅಲ್ಲಿಂದ ನೋಡಿ ತಿರುಚಿ ತನಕ ಬಂದ್ಬಿಡೋರು ಶ್ರೀಲಂಕಾದಿಂದ ಹೆಚ್ಚು ಕಡಿಮೆ 10-12 ಗಂಟೆ ಒಳಗಡೆ ಅವರು ಬೆಂಗಳೂರು ಸೇರ್ತಾಯಿದ್ರು ಸಮುದ್ರದಲ್ಲಿ ಬಂದ್ಬಿಡೋರು ಸಮುದ್ರದಲ್ಲಿಲ್ಲ ಅಲ್ಲಿಂದ ಬಂದು ತಮಿಳ್ನಾಡು ಯಾವುದಾದ್ರೂ ಕೋಸ್ಟಲ್ ಲೈನಲ್ಲಿ ಎಂಟ್ರಿ ಆಗಿಬಿಡೋರು ಅಲ್ಲಿಂದ ಇವರು
ಜಿಪ್ಸಿ ವಾಹನಗಳಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದರು. ಅಲ್ಲಿಂದ ನೋಡಿ, ಅಲ್ಲಿ ಸಮುದ್ರದಲ್ಲಿ ಅವರು ಬರ್ತಾ ಇದ್ದಿದ್ದು ಇವರೇ ಮಾಡ್ಕೊಂಡಂಥ ಬೋಟಿನ ವ್ಯವಸ್ಥೆ, ಸ್ಪೀಡ್ ಬೋಟ್ಗಳ ವ್ಯವಸ್ಥೆ. ಅಲ್ಲಿಗೆ ಇಲ್ಲಿಗೆ ಬಂದುಬಿಟ್ಟು ಈ ಗಾಯಾಳುಗಳನ್ನು ಗುಪ್ತವಾಗಿ ಇವರು ಅಲ್ಲಲ್ಲಿ ನರ್ಸಿಂಗ್ ಹೋಮುಗಳಲ್ಲಿ, ಈ ತಮಿಳು ಪಾಕೆಟ್ಗಳಲ್ಲಿರ್ತಕ್ಕಂಥ ಈ ಎಲ್ ಟಿ ಟಿಇಯ ಸಿಂಪತೈಸರ್ಸ್ ಯಾರ್ಯಾರು ಇರ್ತಾರೆ ಅವ್ರ ಮೇಲೆ ಅನುಕಂಪ ತೋರಿಸೋಂಥವ್ರು ತುಂಬ ಜನ ಇದ್ದರು. ಅಲ್ಲಿ ಇಂದಿರಾನಗರದಲ್ಲಿ, ಕಲಾಸ್ಪಳ್ಳಿದಲ್ಲಿ ಈ ಥರ ಆಸ್ಪತ್ರೆಗಳಿತ್ತು, ಯಾರಿಗೂ ಗೊತ್ತಾಗಿರಲಿಲ್ಲ. ಭಾಳ ಚಿಕಿತ್ಸೆ ಮಾಡಿಸ್ಕೊಂಡು ಅವರು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಹೈಡೌಟಲ್ಲಿ ಇಟ್ಬಿಡೋರು ಅವ್ರನ್ನ. ಈ ವ್ಯವಸ್ಥೆ ಆಗ್ತಾಯಿದೆ. ಇವರೆಲ್ಲ ಅಲ್ಲಿ ಇದೇ ಥರ ಗಾಯಾಳುಗಳಲ್ಲಿ ಬಂದಿರೋದು ಮುತ್ತತ್ತಿಗೆ. ನೋಡಿ, ದರೋಡೆಕೋರ್ ಅಂತ ಬಿಟ್ಬಿಟ್ಟಿದ್ರೆ ಈ ಕೇಸೆ ಪತ್ತೆ ಆಗ್ತಾ ಇರಲಿಲ್ಲ, ಈ ದೇಶಕ್ಕೆ ಅವಮಾನ ಆಗೋಗ್ಬಿಡೋದು. ಕ್ಲೂನೇ ಇಲ್ಲ ಅಲ್ಲ, ಮಾಡಿದವರೆಲ್ಲ ಯಾರು ಅಂತ ಗೊತ್ತಿತ್ತು, ಇವರು ಎಲ್ ಟಿ ಟಿ ಅಂತ. ಆದರೆ ಇವ್ರು ಎಲ್ಲಿದ್ದಾರೆ ಅಂತೇಳಿ ಗೊತ್ತಿರಲಿಲ್ಲ. ಅವ್ರು ಅಷ್ಟು ಬೇಗ ತಮಿಳ್ನಾಡು ಬಿಟ್ಬಿಟ್ಟು ಅಲ್ಲಿ ಬಂದಾಗ ಇವ್ರಿಗೆ ಗೊತ್ತಾಗೋಯ್ತು, ಇವರು ದಕ್ಷಿಣ ಭಾರತದಲ್ಲಿ ಕೇವಲ ತಮಿಳ್ನಾಡಲ್ಲಿ ಮಾತ್ರ ಇಲ್ಲ, ಇವರು ಬೇರೆ ರಾಜ್ಯಗಳಿಗೂ ಎಂಟ್ರಿ ಕೊಟ್ಟಿದ್ದಾರೆ ಅಂತ. ಎಂಟ್ರಿ ಕೊಟ್ಟಿದ್ದು ಇದೆಲ್ಲ ಇಲ್ಲಿ ಕೆಲವು ಆಸ್ಪತ್ರೆಗಳಲ್ಲೆಲ್ಲ ನಾವು ಚೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಚೆಕ್ ಮಾಡಿದಾಗ ಇವರು ಡಬಲ್ ರೋಡಲ್ಲಿ ಒಂದು ಆಸ್ಪತ್ರೆ ಇತ್ತು, ಆಸ್ಪತ್ರೆಯಲ್ಲಿ ಕೆಲವರು ಅಡ್ಮಿಟ್ ಆಗಿದ್ದರು. ಪೊಲೀಸ್ನವ್ರು ಚೆಕ್ ಮಾಡೋ ಕೆಲವರು ಸೈನೆಂಡುಂಗಿದ್ರು. ಹ್ಞೂ, ಅವ್ರನ್ನೆಲ್ಲ ಬದುಕಿಸಿ ಎಲ್ಲ ಮಾಡಿದಾಗ ಒಂದು ಮಾಹಿತಿ ಪೊಲೀಸರಿಗೆ ಸಣ್ಣ ಮಾಹಿತಿ ಸಿಕ್ತು. ಅಷ್ಟೊತ್ತಿಗೆ ಸಿ ಬಿ ಐನವರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರೆಲ್ಲ ಬಂದುಬಿಟ್ರು. ಬಂದಾಗ ಒಂದು ಮಾಹಿತಿ ಸಿಕ್ತು ಸಿ ಬಿ ಐನವರಿಗೆ. ಆ ಮಾಹಿತಿ ಏನಪ್ಪ ಅಂದರೆ, ಎಚ್ ಎ ಎಲ್ಲಲ್ಲಿ ಒಬ್ಬ ಕ್ಲಾಸ್ 4 ಎಂಪ್ಲಾಯಿ ಒಬ್ಬ ಇದ್ದ, ಮಹಾನ್ ಎಲ್ ಟಿ ಟಿ ಸಿಂಪತೈಸರ್, ಅವನು ಕಂಪ್ನಿಲೇ ಕ್ಲಾಸ್ 4 ಎಂಪ್ಲಾಯಿ ಅವನು. ಆತನಿಗೆ ಅವ್ರು ಸಿ ಬಿ ಐನವ್ರು ಕರ್ಕೊಂಡೋಗಿದ್ರು. ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾಯಿದ್ರು. ಆ ವಿಚಾರಣೆ ಮಾಡಬೇಕಾದ್ರೆ ನಾನು ಮತ್ತು ರಮೇಶ್ ಚಂದ್ರ ಅಂತ ಆಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು, ನಾನಾಗ ವಿಲ್ಸನ್ ಗಾರ್ಡನ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ, ರಮೇಶ್ ಚಂದ್ರ ಅವರು ಆಡುಗೋಡಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ನಮ್ಮನ್ನು ಡಿ ಸಿ ಪಿ ಕೆಂಪೆಯವರು ಅಲ್ಲಿ ಕರ್ಕೊಂಡೋದ್ರು, ನೋಡ್ರಿ ಅವ್ನು ಸಿಕ್ಕಾಕೊಂಡಿದ್ದ, ಸ್ವಲ್ಪ ವಿಚಾರಣೆ ಮಾಡೋಣ ಬನ್ನಿ ಅಂತ. ಅವನು ಆರಾಮಾಗಿ ಕೂತಿದ್ದಾನೆ. ಅವನ ಸಿ ಬಿ ಐ ಅಧಿಕಾರಿಗಳು, ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳು, ಐ ಪಿ ಎಸ್ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವನೇನು ಬಾಯಿ ಬಿಡ್ತಾ ಇಲ್ಲ. ನಾನು ರಮೇಶ್ ಚಂದ್ರ ಸುಮ್ಮನೆ ಅವರೆಲ್ಲ ಊಟಕ್ಕೆ ಹೋಗಿರೋ, ನಾವು ಮಾತಾಡ್ತಾ ಇದ್ವಿ. ಮಾತಾಡ್ತಾ ಇರಬೇಕಾದ್ರೆ, ಯಾಕೆ ನೀನು ಇದನ್ನು ಮಾಡಿದ್ದು, ಇದು ನೀನು ಸರಿನಾ ಮಾಡೋದು, ನೀನು ಈ ದೇಶದ ಪ್ರಧಾನಿ ಅಂತ. ಸರ್, ಅವರು ತಮಿಳ್ರಿಗೆ ಭಾಳ ಅನ್ಯಾಯ ಮಾಡಿದ್ದಾರೆ, ನಾವು ನನಗೆ ಭಾಳ ಸಂತೋಷ. ನನಗೆ ಅವತ್ತು ರಾಜೀವ್ ಗಾಂಧಿ ಬ್ಲಾಸ್ಟಲ್ಲಿ ತೀರೋದಾಗ ನಾನು ನಮ್ಮ ಮನೆ ಹತ್ರ ಪಾಯಸ ಎಲ್ಲ ಹಂಚಿದ್ದೀನಿ ಸರ್. ಆ ಇಂದಿರಾನಗರದ ಹತ್ರ ಏನು ಆ ಒಂದು ಪ್ರದೇಶದಲ್ಲಿ ವಾಸ ಇದ್ದ, ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ತಮಿಳ್ನವರೇ ಜಾಸ್ತಿ ವಾಸ ಇದ್ದರು. ಆಗ ನಾ ರಮೇಶ್ ಚಂದ್ರ ನಾನು ಎರಡು ಬಿಟ್ಟಿದ್ವಿ ಅವನಿಗೆ. ಬಿಟ್ಟಾಗ ನಮಗೆ ಅವನು ಮುಟ್ಟಬಾರ್ದು ಅನ್ನೋ ಆದೇಶ ಬಂದುಬಿಡ್ತು. ಏ ಇರಿ, ಅವ್ನು ಹೇಳ್ತಾನೆ, ನೀವು ಹಂಗೆ ಹಿಂಗೆ ಅವನಿಗೆ ಆ ಥರ ಎಲ್ಲ ಇಲ್ಲಿ ಸಿ ಬಿ ಐಲಿ ಮಾಡೋದಿಲ್ಲ ನಾವು ಅಂತ. ಆಮೇಲೆ ನಾವು ನಮ್ಮದೆಲ್ಲ ಕೇಸು, ಆಮೇಲೆ ನಾವು ಮಾಡಿ ಏನೋ ತಪ್ಪಾಗ್ಬಿಡತ್ತೆ ಅಂತ ನಾವು ಸುಮ್ಮನೆ ಆದ್ವಿ. ಅವನ್ನ ಇವರು ಸಿ ಬಿ ಐನವರು ಬಾಯಿ ಬಿಡಿಸ್ಕೊಂಡ್ರು, ಹೌದು ಈ ಥರ ಎಲ್ಲ ಅವರೆಲ್ಲ ಬಂದಿದ್ದಾರೆ, ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಅವ್ರನ್ನೆಲ್ಲ ನಾವು ಬೇರೆ ಬೇರೆ ಕಡೆ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಈ ಥರ ಹಿಂಗೆ ಆದಾಗ ನಾನೇ ನಮ್ಮ ಪ್ರದೇಶದಲ್ಲೆಲ್ಲ ಪಾಯಸ ಹಂಚಿದ್ದೀನಿ ಅಂತ. ಆಮೇಲೆ ಅವನೊಂದು ಮಾಹಿತಿ ಕೊಟ್ಟಮೇಲೆ ಎಚ್ ಎ ಎಲ್ ಸೆಕೆಂಡ್ ಸ್ಟೇಜಲ್ಲಿ ಒಂದು ಮನೆ ಮಾಡಿದ್ದಾರೆ. ಅಲ್ಲಿವರೆಗೂ ನಮಗೆ ಕ್ಲೂ ಇಲ್ಲ, ನಮ್ಮ ಕ್ಲೂ ಇದ್ದಿದ್ದು ಒಂದೇ, ಆಂಜನಪ್ಪ ಕೋಣನಕುಂಟೆ ಅಂತ. ಆಂಜನಪ್ಪ ಪಕ್ಕದೂರು, ಕೋಣನಕುಂಟೆ ಅಲ್ಲ, ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿ ಇದೆ ಅಲ್ಲಿ. ನಾವಿಬ್ಬರು ಒಂದು ಕಡೆ ಇರಬೇಕಾದ್ರೆ ಒಬ್ಬ ತಪ್ಪಿಸ್ಕೊಂಡು ಓಡ್ತಾ ಇದ್ದ ಚಿಕ್ಕ ಹುಡುಗ. ನಮಗೇನೋ ಡೌಟ್ ಹಿಡ್ಕೊಂಬಿಟ್ವಿ ಅವನಿಗೆ. ಹಿಡ್ಕೊಂಬಿಟ್ರೆ ಅವನು ಸಡನ್ನಾಗಿ ಒಂದು ಕ್ಯಾಪ್ಸುಲ್, ಸೈನೈಡ್ ಕ್ಯಾಪ್ಸುಲ್ ನಂಬಿಟ್ಟು, ಆವಾಗ ಗೊತ್ತಾಗ್ದು ಎಲ್ ಟಿ ಟಿ ಅವನು ಅಂತ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ
ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.